ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನಯನಾ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ನಾನು ರೆಡಿ ಆಗಿದ್ದೀನಿ. ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ವಾಪಸ್ ನಾನು ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾಳೆ ನನ್ನ ಅಣ್ಣ ಆ್ಯಂಡ್ ಎಲ್ಲರೂ ಹೋಗ್ತಾ ಇದ್ದಾರೆ. ಅವರು ವಾಪಸ್ ಏನೋ ಫಾರಿನ್ಗೆ ಹೋಗ್ತಾ ಇದ್ದಾನೆ, ವಾಪಸ್ ಅಬ್ರಾಡಿಗೆ ಹೋಗ್ತಾ ಇದ್ದಾನೆ. ಸೊ ಹಾಗಾಗಿ ಅವನಿಗೆ ವಿಶ್ ಮಾಡೋದಕ್ಕೆ ಇವತ್ತೇ ಹೋಗ್ತಾ ಇದ್ದೀನಿ. ಬಿಕಾಸ್ ನಾಳೆ ಅವರಿಗೆ 12:30 ಏನೋ ಏರ್ಪೋರ್ಟಲ್ಲಿ ಇರಬೇಕು. ಸೊ ಅಷ್ಟು ಬೇಗ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹೋಗಿ ವಿಶ್ ಮಾಡಿ ಸ್ವಲ್ಪ ಮಾತಾಡಿ ಬರೋಣ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ, ರೆಡಿ ಆಗಿದ್ದೀನಿ. ಗಂಟೆ ಇವಾಗ ಆಲ್ಮೋಸ್ಟ್ ಇಷ್ಟ ಆಗ್ತಾ ಇದೆ, 11 ಗಂಟೆ ಆಗ್ತಾ ಇದೆ, ಬಟ್ 11 ಗಂಟೆ ಆಗಿಲ್ಲ. ಆ್ಯಂಡ್ ಇದು ನನ್ನ OTD ಔಟ್ಫಿಟ್ ಆಫ್ ದ ಡೇ. ಸೊ ಈ ಬಟ್ಟೆನ ನೀವು ಆಲ್ರೆಡಿ ನೋಡಿರ್ತೀರಾ. ಸೊ ಇವತ್ತು ನನಗೆ ಅನಿಸ್ತು ಯಾವ್ದು ಹಾಕಲಿ ಯಾವ್ದು ಹಾಕಲಿ ಅಂತ. ಆ್ಯಂಡ್ ಒಂದೇ ಸಲ ನೆನಪೇ ಬಂದು ಸೊ ಇವತ್ತು ಇದು ಹಾಕೋಣ ಅಂತ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಎಸ್, ಮೀನ್ಸ್ ಇವಾಗ ಫೈನಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಇಲ್ಲಿಂದಲೇ ಡೈರೆಕ್ಟಾಗಿ ಬಸ್ ಸಿಗುತ್ತಾ ಇಲ್ಲ ಅಲ್ಲಿ ಹೋಗಿ ವೆಯ್ಟ್ ಮಾಡಬೇಕಾ ಏನು ಅಂತ. ಸೊ ಮೊದಲು ನನ್ನ ತಂದೆಗೆ ಹೇಳಿರಲಿಲ್ಲ ಇವತ್ತು ನಾನು ಬರ್ತೇನೆ ಅಂತ. ಸೊ ಅವರಿವಾಗ ಫೋನ್ ಮಾಡಿ ನಾನು ಅವರಿಗೆ ಹೇಳಿದೆ ನಾನು ಬರ್ತಾ ಇದ್ದೇನೆ ಅಂತ. ಬನ್ನಿ ಹೋಗೋಣ, ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಚಿಟ್ಟೆ ಏನಿದೆ ನೋಡಿ, ಅದು ಮೊಟ್ಟೆ ಇಡ್ತಾ ಇದೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಇವಾಗ ರೆಕಾರ್ಡ್ ಮಾಡ್ತಾ ಇದೆ. ಅದು ನಿಂತಲ್ಲಿ ನಿಲ್ತಾ ಇರಲಿಲ್ಲ, ಆಚೆ ಈಚೆ ಬಟರ್ಫ್ಲೈ ಅಲ್ವಾ, ಸೊ ಹೋಗ್ತಾ ಇರುತ್ತೆ. ಇವಾಗ ನೀವು ನೋಡ್ತಾ ಇದ್ರೆ ನೋಡಿ ಅಲ್ಲಿ ಒಂದು ಮೊಟ್ಟೆ ಇಡ್ತು. ಓಕೆ, ಸೊ ಇದೇ ಥರ ತುಂಬ ಮೊಟ್ಟೆಗಳನ್ನು ಇಡ್ತಾ ಇತ್ತು. ಹಾಗೆ ಅಣ್ಣ ಹೇಳ್ತಾ ಇದ್ದ ಇಲ್ಲಿ ಫೋಕಸ್ ಮಾಡು, ಇಲ್ಲಿ ಫೋಕಸ್ ಮಾಡು, ಇಲ್ಲಿ ಫೋಕಸ್ ಮಾಡ್ತಾ ಇದೆಯಾ ಅನ್ನೋದು. ಐ ಹೋಪ್ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಡೆ ಮೊಟ್ಟೆಗಳನ್ನು ಇಡ್ತಾ ಇತ್ತು, ಆ ಕಡೆ ಈ ಕಡೆ ಎಲ್ಲ ಹಾಡ್ತಾ ಇತ್ತು. ಬೇರೆ ನಾನು ಇಷ್ಟು ಟ್ರೈ ಮಾಡಿದರೂ ನನಗೆ ಫೋಕಸ್ ಮಾಡೋದಕ್ಕಾಗಿರಲಿಲ್ಲ. ಸೊ ಐ ಹೋಪ್ ನಿಮಗೆ ಸಣ್ಣ ಮೊಟ್ಟೆ ಕಾಣಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಅಂದ ಐಶ ಬಾಲೆ ತುಲ ಇಶು ನೋಡಿ, ಎಷ್ಟು ದೊಡ್ಡ ಚಪ್ಪಲ್ ಆಗಿದೆ ನೋಡಿ, ಎಷ್ಟು ಸಣ್ಣ ಚಪ್ಪಲ್. ನಾನು ಇಲ್ಲಿದ್ದೇನೆ, ಅಕ್ಕ ಇಲ್ಲಿದ್ದಾಳೆ, ಅಣ್ಣಂದಿರು ಇಲ್ಲಿದ್ದಾರೆ. ನಾನು ತಂದೆ ಮನೆಯಿಂದ ಬಂದೆ, ಬಂದು ಗುಡಿಸಿ ಇಲ್ಲಿ ನೋಡಿ ಒಟ್ಟಿಗೆ ಸೇರಿಸಿದ್ದೀನಿ. ಕಸ ತೆಗೆಯುವ ಅನ್ನೋಷ್ಟರೊಳಗೆ ನನಗನ್ನಿಸ್ತು ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ನಮ್ಮ ಊರಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಇದೆ. ಸೊ ಹಾಗಾಗಿ ನಿಶಾಳ ಹತ್ರ ಹೋಗಿ ಹೇಳಿದ್ದೇನೆ, ಹೋಗಿ ಸ್ನಾನ ಮಾಡ್ಕೊಂಡು ಬಾದ ನಂತರ ನಾನು ಸ್ನಾನ ಮಾಡ್ತೀನಿ ಅಂತ. ನಾಳೆ ನನ್ನ ಅಣ್ಣಂದಿರು ಹೋಗ್ತಾರೆ, ಅಣ್ಣ ಹೋಗ್ತಾರೆ, ಆಮೇಲೆ ಅತ್ತಿಗೆ ಹೋಗ್ತಾ ಇದ್ದಾರೆ, ಅದರ ಜೊತೆ ನನ್ನ ಅಪ್ಪ ಕೂಡ ಅಬ್ರಾಡಿಗೆ ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಅಣ್ಣ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು. ಸೊ ಇವಾಗ ಇಲ್ಲಿ ನೋಡಿ ಬಟ್ಟೆಗಳ ರಾಶಿ, ಆ್ಯಂಡ್ ಈ ಟೇಬಲ್ನ ನೀವು ಎಷ್ಟು ಕ್ಲೀನ್ ಮಾಡಿದ್ರು ನೋಡಿ. ಅಷ್ಟೇ ನಾನು ಅಂದ್ಕೊಂಡಿದ್ದೆ, ಇಲ್ಲಿ ಹೋದ ಸಲ ಇವಳ ಅಪ್ಪ ಇವಳಿಗೆ ಬ್ಯಾಂಗಲ್ಸ್ ತಗೊಂಡು ಬಂದಿದ್ದರು, ಎಷ್ಟು ಸಣ್ಣದು ನೋಡಿ, ಎಷ್ಟು ಸಣ್ಣದು. ಸೊ ಇದನ್ನು ಇವಾಗ ಯಾರಿಗಾದರೂ ಕೊಡಬೇಕು ಅಂತ ಇದ್ದೀನಿ. ಸೊ ಯಾರಾದರೂ ಸಣ್ಣ ಮಕ್ಕಳು ಸಿಕ್ಕಿದರೆ ಅವ್ರಿಗೆ ಕೊಡಬೇಕು ಅಂತ. ಮಿಕ್ಕಿದೊಂದು ಸ್ವಲ್ಪ ಇದೆ, ಅದು ಹಾಳಾಗಿದೆ ಆ್ಯಕ್ಚುಲಿ. ಸೊ ಅದನ್ನು ಇವಾಗ ಸರಿ ಮಾಡಬೇಕು. ಸೊ ಅಕ್ಕ ನಿಶಾಳಿಗೊಂದು ಬಟ್ಟೆ ಕೊಟ್ಟಿದ್ದಾಳೆ, ನಾನು ಇವಾಗ ನಿಮಗೆ ತೋರಿಸ್ತೀನಿ. ಚೆನ್ನಾಗಿಯೇ ಇದೆ, ಪಿಂಕ್ ಕಲರಲ್ಲಿ, ಡಾರ್ಕ್ ಪಿಂಕ್ ಕಲರಲ್ಲಿ, ರಾಣಿ ಪಿಂಕ್ ಅಂತ ಹೇಳ್ಬೋದು. ಸೊ ನಾನು ನಿಮ್ಗೆ ತೋರಿಸ್ತೀನಿ, ಅದರಲ್ಲಿದೆ ಆ್ಯಕ್ಚುಲಿ, ಹೀಗೆ ಇದೆ, ನಾನು ಹಗ್ಗದಲ್ಲಿ ಹಾಕಿದೆ. ಆ್ಯಂಡ್ ಫ್ರೆಂಟ್ ನೋಡಿ ಈ ಥರ ಇದೆ, ಇಲ್ಲಿ ಬರಬೇಕಾದ್ರೆ ಅವಳು ತೆಗೆದು ಕೊಟ್ಲು. ತೆಗೆದು ಅಂತಂದರೆ ಮೊದಲೇ ಅವಳಲ್ಲಿತ್ತು, ಇಟ್ಕೊಂಡಿದ್ಲು. ನಾನು ಬರಬೇಕಾದ್ರೆ ಕಾದು ಕೂತ್ಕೊಂಡಿದ್ಲು ಅಮ್ಮ ಯಾವಾಗ ಬರ್ತಾರೆ ಅಂತ ಹೇಳಿಬಿಟ್ಟು. ಆ್ಯಂಡ್
ಇವಾಗ ಒಂದು ಟೀ ಮಾಡೋದಿದೆ, ಇವರಿಗೆ ಕಾಲ್ ಮಾಡಿದೆ, ಇವರು ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದಾದ ನಂತರ ಈ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೇನೆ. ಸ್ವಲ್ಪ ಇಷ್ಟಾದರೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನಾನು ನಿಮ್ಗೆ ತೋರಿಸ್ತೇನೆ ಇಲ್ಲಿ ಯಾವ ಥರ ವಿಸರ್ಜನೆ ವಿಸರ್ಜನೆ ಅಲ್ಲಿ ತನಕ ಹೋಗೋದಿಲ್ಲ, ಬಟ್ ಹುಲಿ ವೇಷ ಎಲ್ಲ ಇದೆ, ಆಮೇಲೆ ಭಜನೆ ಎಲ್ಲ ಇರ್ಬೋದು. ಹೋದ ಸಲ ಕೂಡ ನಾನು ಮಾಡಿದ್ದೀನಿ. ಸೊ ನೋಡೋಣ, ನಿಶಾಳ್ದು ಬಂದಾಯ್ತು, ಇವಾಗ ನಾನು ಹೋಗ್ತೀನಿ ಅವಳು ಬಂದ ತಕ್ಷಣ. ಓಕೆ ಫ್ರೆಂಡ್ಸ್, ನಾವಿವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿ ಗಣಪತಿ ವಿಸರ್ಜನೆಗೆ. ಹಾಗೆ ನಿಶಾ ಬರೀತಾ ಇದ್ಲು, ಅವಳನ್ನು ಬರೆಯುವುದನ್ನು ನಿಲ್ಲಿಸಿ ನಾನೀಗ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವರು ಮತ್ತೆ ಬರ್ತಾರೆ ಅಂತ ನಿಲ್ಲ, ಒಮ್ಮೆ ಮಾತಾಡಿ ಬಿಡ್ತೇನೆ ನಾನು ಮತ್ತೆ. ಸೊ ಇವರು ಮತ್ತೆ ಬರ್ತೇನೆ ಅಂತ ಹೇಳಿದರು. ಅಂತಂದರೆ ಅವ್ರದ್ದು ಇನ್ನೂ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಎಲ್ಲ ಆಗುವಾಗ ತುಂಬ ಹೊತ್ತಾಗ್ತದೆ, ಅದಕ್ಕೆ ನಾವಂದ್ವಿ ನಾವು ಹೋಗ್ತೀವಿ ಇಬ್ಬರು ಅಂತ. ಹಾಗೆ ನಾನು ಮತ್ತು ಮುನಿಶಾ ಅಂದೆ, ನಾನು ಮತ್ತು ನಿಶಾ ಇವಾಗ ಹೋಗ್ತಾ ಇದ್ದೀವಿ. ಸೊ ವಿಡಿಯೋನ ನಾನು ನಿಮ್ಗೆ ತೋರಿಸ್ತೇನೆ ಇಲ್ಲಿ ಹೇಗೆ. ಏ ಓಡಬೇಡಮ್ಮ, ನಿಶಾ ಮುಂದೆ ಓಡ್ತಾ ಇದ್ದಾಳೆ, ತುಂಬ ಡಾರ್ಕ್ ಇದೆ ಅಲ್ವಾ. ನಾವು ಹೋದ ಸಲ ಬರಬೇಕಾದ್ರೆ ತುಂಬಾ ಬೆಳಕಿತ್ತು, ಇವಾಗ ತುಂಬ ಡಾರ್ಕ್ 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 ಕತ್ತಲೆ ಆಗಿದೆ ನೋಡಿ. ಚಂದ ಮಾಮ ಇಲ್ಲೋ ಇಲ್ಲೋ ಇದ್ರು ಆಲ್ ಇದ್ದಾರೆ ನೋಡಿ. ಓಕೆ, ಇಲ್ಲಿ ಭಜನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಈ ಸಲ ಭಜನೆ ಏನಿದೆ ನೋಡಿ, ಅದು ಐ ಥಿಂಕ್ ಎರಡು ಸಲ ಇತ್ತು ಏನು ಅಂತ ಅನಿಸುತ್ತೆ. ಹೋದ ಸಲ ಬೇರೆಯೊಂದು ಟ್ಯಾಬ್ಲೂ ಕೂಡ ಮಾಡಿದ್ರು ಅಂತ ಅನಿಸುತ್ತೆ. ಸೊ ಈ ಸಲ ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿಲ್ಲ, ಸೊ ನನ್ನ ಒಪಿನಿಯನ್ ಇದು. ಬಟ್ ಹಾಂ, ಭಜನೆ ಎಲ್ಲ ನೋಡೋದಕ್ಕೆ ತುಂಬಾ ಖುಷಿ ಅಂತ ಅನಿಸ್ತು. ಗಣಪತಿ ದೇವರು ಕೂಡ ಬಂದರು, ನೋಡ್ತಾ ಇರ್ಬೋದು. ದೇವರನ್ನು ನೋಡಿ ತುಂಬಾ ಖುಷಿ ಆಯಿತು, ಆ್ಯಂಡ್ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣ್ತಾ ಇದ್ರು ಕೂಡ. ಬಾರ್ ಅವಳದು ತೋರ್ಸ, ತಿಂತ ಬಂದು ಬರ್ಬೇಕು. ಫೇವ್ರೆಟ್ ಗ್ರೀನ್ ಪಲಾವ್ ಮಾಡ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಮೆಣಸು ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಬೇಕು. ಆದಮೇಲೆ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಯೂಸ್ ಮಾಡುವಂಥ ಅಕ್ಕಿ ಸೋನಾ ಮಸೂರಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿ ಆಯಿತು. ಇವಾಗ ಕುಕ್ಕರಲ್ಲಿ ನಾನು ಎಲ್ಲ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಲೈಕ್ ಏನು ಗರಂ ಮಸಾಲೆ ಪ್ಯಾಕೆಟಲ್ಲಿ ಏನಿರುತ್ತೆ ನೋಡಿ ಅದು. ಅದಾದ ನಂತರ ಇದನ್ನ ಆ್ಯಡ್ ಮಾಡ್ತೀನಿ. ಅದಾದ ನಂತರ ಅಕ್ಕಿನ ಕೂಡ ಆ್ಯಡ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದಾದ ನಂತರ ನಾನು 1.5 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 3 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಬಿಕಾಸ್ ಅದು ಡ್ರೈ ಆಗಬಾರ್ದು. ಅದಕ್ಕಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ಕಡೆ ಅದು ಬೇಯ್ತಾ ಇರುತ್ತೆ, ನಾನು ಇಲ್ಲಿ ನನ್ನ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ನೋಡ್ತಾ ಇರ್ಬೋದು ನೋಡಿ, ಸಿಂಕ್ ಫುಲ್ ಆಗಿದೆ ಆಲ್ಮೋಸ್ಟು. ನಾನಿಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಗೊತ್ತಾ, ಇನ್ನೋ ವಿಡಿಯೋ ಶೂಟ್ ಮಾಡ್ತಾ ಮಾಡ್ತಾ ಉಪ್ಪು ಏನಿದೆ ನೋಡಿ ಅದು ಹಾಕೋದನ್ನು ಮರೆತೇ ಹೋಗಿದ್ದೆ ನಾನು. ಸೀಟಿ ಎಲ್ಲ ಕೂಗಿಸಿ ಆಗಿದೆ. ಇವಾಗ ನಾನು ಸೀಟಿ ಆದ ನಂತರ ನನಗೆ ನೆನಪು ಬರ್ತಾ ಇದೆ, ಅಯ್ಯೋ ನಾನು ಇದಕ್ಕೆ ಉಪ್ಪೇ ಹಾಕಿಲ್ವಲ್ಲ ಅಂತ. ನಿಮ್ಮ ಜೊತೆ ಈಗಾಗತ್ತಾ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಹೆಚ್ಚಾಗಿ ನನ್ನ ಜೊತೆ ಈಗಾಗತ್ತೇನೋ, ಮರ್ತು ಹೋಗ್ತೀನಿ ನಾನು ಕೆಲವೊಮ್ಮೆ ಉಪ್ಪು ಹಾಕೋದಕ್ಕೆ. ಹಾಗೆ ಇವ್ರು ಹೇಳ್ತಾ ಇದ್ರು, ನೀನು ಯಾವಾಗ ನೋಡಿದ್ರು ಉಪ್ಪು ಕಡಿಮೆ ಇರುತ್ತಲ್ಲ ಯಾಕೆ ಅಂತ. ಅದಾದ ನಂತರ ನಾನು ಸೇರಿಸ್ತೀನಿ. ಸೊ ಹಾಗಾಗಿ ಇವತ್ತು ಹಾಗೆ ನನಗೆ ಮರ್ತು ಹೋಯಿತು. ಹಾಗೆ ಇವಾಗ 9:30 ಸಮಥಿಂಗ್ ಏನೋ ಆಗ್ತಾ ಇದೆ ಆಸುಪಾಸು. ಹಾಗೆ ನನಗನ್ನಿಸ್ತು ಎಲ್ಲ ಪಾತ್ರೆಗಳನ್ನು ತೊಳೆದು ಕ್ಲೀನಾಗಿಟ್ಟು ಬೇಗ ಮಲ್ಕೊಳ್ಳೋಣ ಅಂತ ಇದೆ.
ಇದ್ದೀನಿ, ತುಂಬಾನೇ ಸುಸ್ತು ಸುಸ್ತು ಅಂತ ಅನಿಸ್ತಾ ಇದೆ. ಸೊ ಹಾಗೆ ಇವರಲ್ಲಿ ನಾನು ಹೇಳಿದೆ ನಾನು ಇವತ್ತು ಪಲಾವ್ ಮಾಡ್ತೀನಿ. ಹಾಗೆ ನಿಶಾಲಲ್ಲಿ ಕೇಳಿದೆ, ನಿಶಾ ಅಂದ್ಲು ಗ್ರೀನ್ ಪಲಾವ್ ಮಾಡಿದರೆ ಮಾತ್ರ ನಾನು ತಿಂತೀನಿ, ಇಲ್ಲಾಂದರೆ ತಿನ್ನೋದಿಲ್ಲ ಅಮ್ಮ ಅಂತ ಹೇಳಿದ್ಲು. ಸೊ ಅವಳಿಗೋಸ್ಕರ ಇವತ್ತು ನಾನು ಗ್ರೀನ್ ಪಲಾವ್ ಮಾಡಿದೆ. ಇದು ಏನು ಓಪನ್ ಮಾಡಿದ ತಕ್ಷಣ ನನಗೆ ಅನಿಸ್ತು ಅಯ್ಯೋ ಇವಾಗ ನಾನು ಇದಕ್ಕೆ ಉಪ್ಪು ಹೇಗೆ ಆ್ಯಡ್ ಮಾಡಲಿ ಅನ್ನೋದು ನೋಡಿ, ಈ ಥರ ಕಾಣ್ತಾ ಇತ್ತು ಪಲಾವ್. ಸೊ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದೆ ನೀರು ಮಾಡಿಬಿಟ್ಟು. ಬೇರೇನು ಮಾಡೋದು, ಬೇರೆ ಯಾವ ಥರ ನನಗೆ ಪ್ಲ್ಯಾನ್ ಬಂದಿಲ್ಲ. ಆ್ಯಂಡ್ ಸ್ವಲ್ಪ ಇವರು ಕೂಡ ಉಪ್ಪು ಹಾಕಿ ಸ್ವಲ್ಪ ಏನು ಟ್ರೈ ಮಾಡಿದರು. ಹಾಗೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದು ನಾನು ಕಷಾಯ ಕುಡಿತಾ ಇದ್ದೀನಿ ಇಲ್ಲಿ, ಕರಿಮೆಣಸಿದು.